ಅದರ ಬಗ್ಗೆ ಕ್ಲೋಸ್ ವಾಚ್ ಇಡಲ್ಲ ಅಂತೀರಾ? ಐ ರೆಸ್ಟ್ ಮೈ ಕೇಸ್. ನಾನೇನು ಅವ್ರದ್ದು ಇವ್ರದ್ದು ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಆಸ್ ಮಿನಿಸ್ಟರ್, ಯಾರೇ ಇರ್ಬೋದು, ನಾನಿರ್ಬೋದು, ಬೇರೆಯವ್ರು ಇರ್ಬೋದು, ಇದು ಮಾಹಿತಿ ಇತ್ತಾ ಇಲ್ಲ ಅವ್ರಿಗೆ ಕೇಳಬೇಕು, ನನಗೆ ಹೆಂಗೆ ಗೊತ್ತಾಗ್ತದೆ? ಎಲ್ಲಿದೆ ಸರ್ ಇ ಡಿ ಅವ್ರ ಪತ್ರ ಬರೆದಿರೋದು? ಫಾರ್ ಟೂ ಡಿಫ್ರೆಂಟ್ ರೀಸನ್ಸ್. ಒಂದು, ಪತ್ರಿಕೆಯಲ್ಲಿ ಇದು ಹಗರಣ ಬಯಲಿಗೆ ಬಂದಾಗ. ಎರಡನೇದು, ಅದು ಯಾವುದೋ ಯು ಪಿನಲ್ಲಿ ಎನ್ ಜಿ ಒಗೆ ಹಣ ಟ್ರಾನ್ಸ್ಫರ್ ಆಗಿದೆ, ಅದು ಬಗ್ಗೆ ಪ್ರಶ್ನೆ ಮಾಡಿದಾಗ. ಈ ಪ್ರಕರಣ ಎಲ್ಲೂ ಇ ಡಿಗೆ ಸರ್ಕಾರದಿಂದ ಅವ್ರಿಗೆ ಹಸ್ತಾಂತರ ಮಾಡಿಲ್ಲ. ಏ, ನನ್ನ ಪ್ರಕಾರ ಕೊಟ್ಟಿಲ್ಲ. ಸಿ, ನನ್ನ ಹತ್ರ ದಾಖಲೆಗಳಿಲ್ಲ, ಅದು ಅವ್ರ ಹತ್ರ ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಯಾಕೆ ಬಿಡುಗಡೆ ಮಾಡ್ತಾಯಿಲ್ಲ? ಇಷ್ಟೊತ್ತು ಯಾಕೆ ನಮ್ಮ ಬಾಯಿ ಮುಚ್ಚಿಸ್ಬೋದಲ್ವಾ? ನಮ್ಮ ಬಾಯಿ ಯಾಕೆ ಮುಚ್ಚಿಸ್ತಾ ಇಲ್ಲ ಅವರು? ಆಯ್ತಪ್ಪ ತಗೊಳ್ಳಿ, ಕಾಂಗ್ರೆಸ್ನವರೇ, ಇಲ್ಲಿದೆ ನಾವು ಕೊಟ್ಟಿರೋದು. ಈ ವಿಷಯದಲ್ಲಿ ಏನೂ ಇಲ್ಲ. ದೆರ್ ಈಸ್ ನಥಿಂಗ್ ಇನ್ ದಿಸ್ ಇಶ್ಯೂ. ಇದಕ್ಕೆ ದಾಖಲೆಗಳು ಇಲ್ಲಿದೆ, ಇನ್ವೆಸ್ಟಿಗೇಷನ್ ಆಗಿದೆ, ದಿಸ್ ಮ್ಯಾಟರ್ ಈಸ್ ಕ್ಲೋಸ್ಡ್ ಅಂತ ಬಂದು ಹೇಳಿ. ನಾನು ನೋಡಿ ಭಾಳ ಪಾಯಿಂಟೆಡ್ ಕ್ವೆಶನ್ಸ್ ಕೇಳಿದ್ದೀನಿ, 5 to 6 ಇಂಪಾರ್ಟೆಂಟ್ ಪಾಯಿಂಟೆಡ್ ಕ್ವೆಶನ್ಸ್ ಕೇಳಿದ್ದೀನಿ. ದಯವಿಟ್ಟು ಅದ್ರ ಉತ್ತರ ನಮಗೆ ತಾವು ಕೊಡಿಸ್ಬೇಕು. ನಮಗಂತೂ ಅವ್ರು ನೇರವಾಗಿ ಕೊಡೋದಿಲ್ಲ. ಅವ್ರದೇ ಶ್ರೀಕಿ, ಅದೇ ಅವರು 31 186 ಆಗಿದೆ ಅಂತ ಅವ್ರ ಪಂಚನಾಮನಲ್ಲಿ ತೋರಿಸ್ತಾ ಇದ್ದಾರೆ. ಇಟ್ ಇಸ್ ದೇರ್ ಇನ್ ದ ವಾಲೆಟ್. ದ ಟ್ರಾನ್ಸಾಕ್ಷನ್ ಡಿಡ್ ನಾಟ್ ಕಂಪ್ಲೀಟ್ ಫ್ರಮ್ ಯೋರ್ ವಾಲೆಟ್ ಟು ಮೈ ವಾಲೆಟ್. ಯಾವುದು ಆರಂಭದಲ್ಲಿ ಪಂಚನಾಮ ಮಾಡಬೇಕಾದ್ರೆ ಅಷ್ಟೇ ಸಿಕ್ಕಿದೆ ಅಂತ ಅವನು ಹೇಳಿರ್ತಾನೆ. ಇಲ್ಲ, ಅದು ಹೋಗಿ ನೋಡ್ತಾರಲ್ಲ ಅವ್ರ ವಾಲೆಟ್ನಲ್ಲಿ, ಅವ್ರು ಹೇಳ್ತಾರೆ ನೋಡಿ ಇದು ಹೆಂಗಾಗುತ್ತೆ ಅಂದರೆ, ಡಿಜಿಟಲ್ ಕರೆನ್ಸಿ ಟ್ರಾನ್ಸಾಕ್ಷನ್ನು, ಒಂದು ನಿಮಿಷ ಹೇಳ್ತೀನಿ. ಪಬ್ಲಿಕ್ ಕೀ ಒಂದಿರುತ್ತೆ, ಪ್ರೈವೇಟ್ ಕೀ ಅಂತ ಒಂದಿರುತ್ತೆ. ಪಬ್ಲಿಕ್ ಕೀ ಅಂದರೆ ಅದು ಎಕ್ಸ್ಚೇಂಜಿಗೆ ಏನಾದರೂ ಲಭ್ಯ ಇದ್ದರೆ ನೀವೆಲ್ಲ ನೋಡಲಿಕ್ಕೆ. ಅದನ್ನು ನಾನು ಮಾರಾಟ ಮಾಡಬೇಕಾದ್ರೆ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಎರಡೂ ಬೇಕಾದ್ರೆ ನನ್ನ ಮಾಲಕತ್ವ ಗೊತ್ತಾಗಕ್ಕೆ, ಇದು ನಂದಿದೆ ಅಂತ ಇದು. ಸೊ ಅದು ಪ್ರೈವೇಟ್ ಕೀ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಶ್ರೀಕಿ ಹ್ಯಾಸ್ ಗಿವೆನ್ ದೆಮ್ ದ ಪಾಸ್ವರ್ಡ್. ಅದು ಆ ಪಾಸ್ವರ್ಡ್ನ ಚೇಂಜ್ ಮಾಡಿದ್ದೀವಿ, ಆ ಲೈನ್ ಮೆನ್ ಎದುರುಗಡೆ ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅದು ಅದೇ ಕೇಳಬೇಕಲ್ಲ. ನಿನ್ನೆ ಐಟಿ ಮಿನಿಸ್ಟರ್ ಅವ್ರು ಏನೋ ಮಾಡಿ ಪ್ರೆಸ್ ಮೀಟ್ ಮಾಡಿದಾರಂತಲ್ಲ, ಪ್ರಿಯಾಂಕ್ ಖರ್ಗೆ ಇದೆಲ್ಲ ಗೊತ್ತು, ಅವರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡೋದು, ನಾನು ರೆಡಿ ಇದ್ದೀನಿ. ಐ ಆಮ್ ಮೋರ್ ದೆನ್ ಹ್ಯಾಪಿ.